ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಗಂಡನಿಗೆ ಡಿವೋರ್ಸ್, ಮಾವನಿಗೆ ಟಾರ್ಚರ್. ಆಸ್ತಿಗಾಗಿ ಮಾವನ ಮೇಲೆ ಸಿಡಿದಿದ್ದ ಸೊಸೆ ಮಧ್ಯರಾತ್ರಿ ಬಂದು ಮಾವನ ಮನೆಯಲ್ಲಿ ದಾಂಧಲೆ ನಡೆಸಿದ್ದಾಳೆ ಎನ್ನಲಾದ ಘಟನೆ ಮೈಸೂರಿನ ರೂಪಾನಗರದಲ್ಲಿ ನಡೆದಿದೆ. ವರ್ಷದ ಹಿಂದೆ ಕಂಡೆರಾಮಶೆಟ್ಟಿ ಪುತ್ರ ಶ್ರೀನಿವಾಸ್ ರಾಜ್ ಬಳ್ಳಾರಿ ಮೂಲದ ಅರುಂಧತಿ ಎಂಬಾಕೆಯನ್ನ ವಿವಾಹವಾಗಿದ್ದ. ಪತಿ ಪತ್ನಿಯರಲ್ಲಿ ಒಮ್ಮತ ಮೂಡದ ಕಾರಣ ಒಂದು ವರ್ಷದ ಹಿಂದೆ ಪತ್ನಿ ಅರುಂಧತಿ ಡೈವೋರ್ಸ್ಗಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ಆಕೆ ಜೀವನ ನಿರ್ವಹಣೆಗಾಗಿ ಪತಿ ಶ್ರೀನಿವಾಸ್ ರಾಜ್ ಪ್ರತಿ ತಿಂಗಳು ಹಣ ಪಾವತಿಸುತ್ತಿದ್ದಂತೆ. ದಿನ ಕಳೆದಂತೆ ಅರುಂಧತಿ ಆಸ್ತಿಗಾಗಿ ಪಟ್ಟು ಹಿಡಿದು ಮನೆಯ ಟೆರೆಸ್ನ ಕೊಠಡಿಯಲ್ಲಿ ಇಬ್ಬರು ಮಕ್ಕಳೊಡನೆ ಪ್ರತ್ಯೇಕ ವಾಸವಿತ್ತು. ಆಸ್ತಿಗಾಗಿ ಕಳೆದ ಹಲವಾರು ದಿನಗಳಿಂದ ಮನೆಯಲ್ಲಿ ರಂಪಾಟ ಮಾಡುತ್ತಿತ್ತು ಎಂಬ ಆರೋಪ ಕೇಳಿ ಬಂದಿದೆ. ನನಗೆ 83 ವರ್ಷ ನಡೀತಾ ಇದೆ. ನಮ್ಮ ಮಗ ಸೊಸೆ ಒಬ್ಬರಿಗೊಬ್ಬರಿಗೂ ಪರಸ್ಪರ ವೈಮನಸ್ಸಿನಿಂದ ನನ್ನನ್ನು ಸೌಖ್ಯವಾಗಿ ನೋಡ್ಕೊಳ್ತಾ ಇಲ್ಲ. ಪದೇ ಪದೇ ಅವರ ಜಗಳದಿಂದ ನಾನು ಬೇಸತ್ತು, ಪ್ರತಿ ದಿವಸ ಈ ರೀತಿ ನೀವು ಜಗಳಾಡಬೇಡಿ, ಬೇರೆ ಹೋಗಿ ಸುಖವಾಗಿ ನೀವು ಜೀವನ ಮಾಡಿ, ಅಂತ್ಯಕಾಲದಲ್ಲೇ ನಾನು ಸುಖವಾಗಿ ನಾನು ಸಂತೋಷ ಜೀವನ ನಡಬೇಕು ಅಂತ ನನಗೆ ನೆಮ್ಮದಿ ಕೊಡಿ ಅಂತ ನಾನು ಹೇಳಿದ್ದೀನಿ. ಆದರೆ ನಮ್ಮ ಮಗ ಅವರು ಬೇರೆ ಹೋಗೋದಕ್ಕೆ ಮಗನ ಕರ್ಕೊಂಡು ಹೋಗೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟಿದ್ರು. ಆದರೂ ನಮ್ಮ ಮಗ ತಂದೆ ಸಾಕಬೇಕು, ನನ್ನ ಜವಾಬ್ದಾರಿ, ವಯಸ್ಸು ಕಾಲದಲ್ಲಿ ಅವ್ರನ್ನ ಬಿಟ್ಟು ಹೋದರೆ ಸಮಾಜದಲ್ಲಿ ನನಗೆ ಕೆಟ್ಟ ಅಪವಾದ ಬರುತ್ತೆ ಅಂತ ಹೇಳಿಬಿಟ್ಟು ಅವರು ಸಮಾಧಾನದಿಂದ ಕೆಲವು ದಿವಸ ಹೀಗೆ ನಡೆಸ್ಕೊಂಡಿದ್ದಾರೆ. ಒಮ್ಮೆ ಏಕಾಏಕಿ ಆಕೆ ನಮ್ಮ ಮಗನ ಮೇಲೂ ಸಹ ಅಲ್ಲೇ ಮಾಡಿದ್ದಾರೆ. ಅವರು ನಮ್ಮ ಮಗನ ಮೇಲೂ ಸಹ ಅಲ್ಲೇ ಮಾಡಿ ಮಾಡಿ ನಮ್ಮ ಮಗ ಬೇಸತ್ತು, ಈ ರೀತಿಯಾದರೆ ನಾನು ಬೇರೆ ಹೋಗ್ಬಿಡ್ತೀನಿ, ನೀನು ಸರಿಯಾಗಿ ನಮ್ಮ ಮನೆ ಕೆಲಸ ಮಾಡಿಕೊಂಡು ನಮಗೆ ಗೌರವಯುತವಾಗಿ ಸಮಾಜದಲ್ಲಿ ಒಳ್ಳೆಯದಾಗಿ ಬಾಳ್ಮೆ ಮಾಡ್ಕೊಂಡು ಹೋಗೋದಾದ್ರೆ ನೀನು ಇಲ್ಲ ಅಂತಂದರೆ ಅಂತ ಬುದ್ಧಿವಾದ ಹೇಳಿದೆ. ಆದರೆ ಬುದ್ಧಿವಾದ ವನ್ನು ಅವರು ಕೇಳೋ ಸಮಾಧಾನವೇ ಇಲ್ಲ ಅವರಿಗೆ. ಒಮ್ಮೆ ಅವರು ಏಕಾಏಕಿ ಅವರು ಊರಿಗೆ ಹೋಗ್ಬಿಟ್ಟು ಸುಮಾರು ಒಂದು 6-7 ತಿಂಗಳಾದ ಮನೆಗೆ ಮಾವನಾದ ನನಗೆ ಮತ್ತು ಗಂಡನಿಗೂ ಸಹ ಹೇಳಿದಲೆ ಏಕಾಏಕಿ ಮನೆ ಬಿಟ್ಟು ಹೊಟ್ಟೋಗಿರ್ತಾರೆ. ಆಮೇಲೆ 7 ತಿಂಗಳಾದಮೇಲೆ ನಮಗೆ ಮಗನಿಗೆ ಲಾಯರ್ ನೋಟಿಸ್ ಕಳಿಸಿದ್ದಾರೆ. ಆಮೇಲೆ ಲಾಯರ್ ನೋಟಿಸ್ ಇಟ್ಟು ನಮ್ಮ ಮಗ ರಿಪ್ಲೈ ಕೊಟ್ಟಿದ್ದಾನೆ. ಆ ರಿಪ್ಲೈ ಬಂದಮೇಲೆ ನಮ್ಮ ಮಗ ಈಕೆ ಬಾಳೋಕ್ಕಾಗೋದಲ್ಲ ಅಂತ ಹೇಳಿಬಿಟ್ಟು ಡೈವರ್ಸು ಸಹ ಕೊಟ್ಟಿದ್ದಾನೆ. ಕೋರ್ಟ್ನಲ್ಲಿ ನಡೆದು 7,500 ರೂಪಾಯಿ ಅವಳಿಗೆ ಜೀವನಾಂಶ ಕೊಡ್ತಾ ಇದ್ದಾನೆ. ಮತ್ತು ನನಗೂ ಸಹ ಅನೇಕ ಸಾರಿ ಹಲ್ಲೆ ಮಾಡಿ ರಾತ್ರಿನೂ ಸರ ಮೂರು ಕಾಲಿಗೆ ಬಂದಿದ್ದಾರೆ. ನಿದ್ರೆ ಟೈಮು ನಮಗೆ ನನಗೆ ಆರೋಗ್ಯ ಸರಿ ಇಲ್ಲ, BP ಇದೆ, ಶುಗರ್ ಇದೆ, ಕಣ್ಕಾಣೋದಿಲ್ಲ, ನಡವಳಿಕೆ ಇಲ್ಲ, ಬಂದು ಏಕಾಯ್ಬೇಕು, ಡೋರ ಗೇಟಿಗೆ ಬೀಗ ಹಾಕಿದ್ವಿ, ಗೇಟಿಗೆ ಬೀಗ ಒದ್ದು ಆಮೇಲೆ ಕಾಂಪೌಂಡ್ ಐತಿ ಬಂದು ಮೇಲೆ ಡೋರೆಲ್ಲ ದಬ್ಬ ದಬ್ಬ ದಬ್ಬನ್ನು ಬಡಿತಾ ಇದ್ದಾರೆ. ನಾವು ಇಮ್ಮಿಡಿಯೇಟಾಗಿ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದರೆ ಪೊಲೀಸ್ ಸ್ಟೇಷನ್ನು ಅಲ್ಲಿ ಯಾರು ತಗೊಳ್ತಲ್ಲ ಆಡವರ್ಸು. ನಾವು ಜೈಪುರ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದ್ವಿ, SP ಪೊಲೀಸ್ ಸ್ಟೇಷನ್ ಮಾಡಿದ್ವಿ, DSP ಸೂಪರ್ವೈಸರ್ ಮಾಡಿದ್ವಿ. ಆ ಟೈಮಲ್ಲಿ ಯಾರೂ ತಗೊಳ್ಳಿಲ್ಲ. ಗರುಡಾದಾರಿಗೆ ಮಾಡಿದ್ವಿ, ಗರುಡಾದಾರ ಬಂದರು ಅವರು ನಮ್ಮ ಕಷ್ಟಗಳನ್ನೆಲ್ಲ ನೋಡಿಕೊಂಡು ಇದನ್ನು ಅವ್ರಿಗೆ ನಾವು ಹೇಳ್ತೀವಿ ಅಂತ ಅಂದೇಳ್ಬಿಟ್ರು. ಗರುಡಾದಾರ ಬಂದ ತಕ್ಷಣ ಅವರು ಸ್ವಲ್ಪ ಪಕ್ಕಕ್ಕೆ ಹೋದರು. ಆಮೇಲೆ ಗರುಡಾದಾರ ತಗೋದ್ರು, ಮತ್ತೆ ಬಂದು ಹಲ್ಲೆ ಮಾಡಿದರು. ಆಕೆ ಉದ್ದೇಶ ಏನಂತಂತಂತಂದರೆ ನಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರತಕ್ಕಂಥ ಮನೆಯನ್ನು ಏನಾದರೂ ಮಾಡಿ ಲಪಟಾಯಿಸಬೇಕು ಉದ್ದೇಶ ಹೊಂದಿದೆ. ಅಥವಾ ಅವರ ಇಕ್ಕೆ ಉಳಿಕೆ ಇರ್ತವ ಮಕ್ಕಳಿಗೆ ಬರೆದು ಬಿಟ್ಟರೆ ನನಗೆ ಅಥವಾ ನನ್ನ ಮಕ್ಕಳಿಗೆ ಅನಿವಾರ್ಯ ತೊಂದರೆ ಆಗುತ್ತಲ್ಲ ಅನ್ನೋ ದೃಷ್ಟಿಯಿಂದ ಪದೇ ಪ್ರಯತ್ನದ ಮೇಲೆ ನನಗೆ ಹಲ್ಲೆ ಮಾಡ್ತಾ ಇರ್ತಾರೆ. ಅಂತ್ಯಕಾಲದಲ್ಲಿ ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಬೇಡ್ಕೊಳ್ಕೊಳ್ತಾನೆ, ನನಗೆ ರಕ್ಷಣೆ ಕೊಟ್ಟು ಅಂತ್ಯಕಾಲದಲ್ಲಿ ಸುಖವಾಗಿ ಸಂತೋಷವಾಗಿ ಜೀವನ ಮಾಡಿಕೊಂಡು ಕೆಲವು ದಿವಸ ನೆಮ್ಮದಿಯಾಗಿ ಸಾಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಈ ಮಕ್ಕಳಪ್ಪ ಪ್ರಾರ್ಥಿಸ್ಕೊಡ್ತೇನೆ.
ಕೆಲವು ದಿನಗಳ ಹಿಂದೆ ತಂದೆಯನ್ನ ನೋಡಲು ಬಳ್ಳಾರಿಗೆ ತೆರಳಿದ್ದ ಅರುಂಧತಿ ನಿನ್ನೆ ಮಧ್ಯರಾತ್ರಿ ಮನೆಗೆ ಬಂದು ರಂಪಾಟ ಮಾಡಿ ಟೆರೇಸ್ನಲ್ಲಿದ್ದ ಕೊಠಡಿ ಬಾಗಿಲು ಮುರಿದಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ಸೊಸೆಯ ಕಿರುಕುಳಕ್ಕೆ ಹೈರಾಣಾದ ಇಳಿ ವಯಸ್ಸಿನ ಮಾವ ಅರುಂಧತಿ ಅವಾಜ್ಗೆ ಬೆದರಿ ಮನೆಯಿಂದ ಹೊರಬಾರದೆ ಮನೆಯೊಳಗೆ ಸ್ವಯಂ ದಿಗ್ಬಂಧನ ಮಾಡಿಕೊಂಡಿದ್ದಾರೆ. ಇತ್ತ ಸೊಸೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂದು ಆರೋಪಿಸುತ್ತಿದ್ದಾಳೆ. ಒಟ್ಟಿನಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಮಾವ ಸಂಕಷ್ಟದಲ್ಲಿ. ಈ ಪ್ರಕರಣ ಜಯಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಇವಾಗ ಸ್ವಲ್ಪ ದಿಸ್ತಿಂದ ಇವ್ರನ್ನ ನೋಡ್ಕೊಳ್ಳೋಕ್ಕೋಸ್ಕರ ಬಿಟ್ಟಿದ್ದಾರೆ. ಅಂದರೆ ಇವರು ಯೋಗಕ್ಷೇಮ, ಇವ್ರಿಗೆ ಸರ್ ಒಂದು 82-83 ವರ್ಷ ಆಗಿದೆ. ಈ ಸೀನಿಯರ್ ಸಿಟಿಸನ್ನ ನನ್ನ ನೋಡ್ಕೊಳ್ಳೋಕ್ಕೆ ಅವ್ರ ಮಗಳು ನೇಮಕಾತಿ ಮಾಡಿದ್ದಾರೆ. ಸೊ ಹಂಗೆ ನೋಡ್ಕೋತಿರುವಾಗ ರಾತ್ರಿ ನಡೆದಂಥ ಘಟನೆ. ಸರ್, ಇವ್ರ ಫ್ಯಾಮಿಲಿ ಇಶ್ಯೂಸ್ ಏನಿದೆಯೋ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ಮಧ್ಯರಾತ್ರಿ 3 ಗಂಟೆ ಆಗಿದೆ ಸರ್. ನಾನು ಮಲಗಿದ್ದು ಆಗ್ತಾನೆ, ಊಟ ಮಾಡಿಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ ಗಿಬ್ಲೆಟ್ ಎಲ್ಲ ನುಂಗಿಸ್ಬಿಟ್ಟು ಮಲಗಿಸಿದ್ದೆ. ನಾನು ಹಾಗೆ ಮಲಗಿದ್ದೆ ಸರ್, ಒಂದು 3:03 ಆಗಿತ್ತು ಸರ್. ಸರ್, ಸಿಕ್ಕಾಬಿಟ್ಟೆ, ಡೋರ್ ಸೌಂಡ್ ಎಲ್ಲ ಆಯಿತು. ಬಟ್ ಯಾರು ಏನು ಅಂತ ಗೊತ್ತಿಲ್ಲ. ಆವಾಗ ನೋಡಿದ್ರೆ ಸರ್, ಇವ್ರು ಸೊಸೆನೇ ಬಂದಿದ್ದು. ಬಟ್ ಸೊಸೆ ಬರೋ ಥರ ಬಂದಿದ್ರೆ ಆಗಿರೋದು. ಬಟ್ ಬಂದು 4-5 ಜನ ಹುಡುಗರನ್ನ ಕರ್ಕೊಬಂದು ಡೋರ್ ಓಡಿಸೋದು ಇದೆಲ್ಲ ಟ್ರೈ ಮಾಡಿದ್ರು. ಅದು ಮಧ್ಯರಾತ್ರಿ 3 ಗಂಟೆ ಸರ್. ಸರಿ, ಅದಾದಮೇಲೆ ನಾನು ಭಯ ಬೀತ ಆದೆ. ಭಯ ಆಗಿಬಿಟ್ಟು ಸೊ ನಾನು 100 ಕಾಲ್ ಮಾಡಿ ಸೊ ಕಂಟ್ರೋಲ್ ರೂಮ್ರು. ಗರುಡ ಬರೋಷ್ಟಲ್ಲಿ ಸರ್ ಇವರು ಹೊಂಟೋದ್ರು. ಅವ್ರು ಬಂದು ಬರೋ ಒಂದು 5 ನಿಮಿಷಕ್ಕೆ ಸರ್ ಇವ್ರು ಹೋಗ್ಬಿಟ್ರು. ಅದಾದ ಒಂದು ಮತ್ತೆ ಒಂದು 10 ನಿಮಿಷಕ್ಕೆ ಇವ್ರು ಹೋದ ಒಂದು 10 ನಿಮಿಷಕ್ಕೆ ಸರ್ ಮತ್ತೆ ರಿಟರ್ನ್ ಬಂದರು. ಮತ್ತೆ ರಿಟರ್ನ್ ಬಂದು ಮತ್ತೆ ಸೇಮ್ ಸರ್ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ಇದೆಲ್ಲ ಮುಗಿಯೋಷ್ಟಲ್ಲಿ ಸರ್ ಒಂದು 4:45 ಆಯಿತು. ಮತ್ತೆ ಆವಾಗ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಸರ್. ಮತ್ತೆ 7:30 ಸ್ಟಾರ್ಟ್ ಆಯ್ತು ಸರ್ ಇವರು ಟಾರ್ಚರ್. ಮತ್ತೆ ಬಂದರು. ನಾನು ಆಸ್ ಎ ಸೊ ನಾನು ಯಾವುದೂ ಆರ್ಡ್ರ್ ಮಾಡಿಲ್ಲ. ರಿಕ್ವೆಸ್ಟ್ ಮಾಡಿದೆ, ಬ್ರದರ್ ಈಗೆಲ್ಲ ಮಾಡಬೇಡಿ, ದಯವಿಟ್ಟು ಒಂದು 10 ನಿಮಿಷ ಟೈಮ್ ಕೊಡಿ, ನಾನು ಕೀ ಓಪನ್ ಮಾಡಿಸ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಎಷ್ಟು ಸರ್ ತುಂಬ ಅಂದರೆ ತುಂಬ ಟಾರ್ಚರ್ ಕೊಟ್ಟಾಕ್ಬಿಟ್ರು. ಮಧ್ಯರಾತ್ರಿ ಫುಲ್ಲು ನಿದ್ದೆ ಇಲ್ಲ, ಜೊತೆಗೆ ಸರ್ ಡೋರ್ನ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಿಟ್ಟಿಲ್ಲ ಸರ್. ಡೋರ್ನ ಒಡೆದು ಅದು ಸರ್ ಆ ಕಡೆ ಇಲ್ಲೆಲ್ಲೂ ಬರೋಕ್ಕೆಲ್ಲೂ ಜಾಗ ಇಲ್ಲ. ಬಟ್ ಕಾಂಪೌಂಡ್ ಮೇಲತ್ತಿ ಅಲ್ಲಿ ಅಲ್ಲೊಂದು ಸ್ಟೇರ್ ಕೇಸ್ ಟೈಪ್ ಇದೆ, ಅದ್ರ ಮೇಲತ್ತಿ ಸರ್ ಟಾಪ್ ಫ್ಲೋರ್ಗೆ ಹೋಗ್ಬಿಟ್ಟು, ಇದು ಡ್ಯುಪ್ಲೆಕ್ಸ್ ಮನೆ, ಒಳಗಡೆಯಿಂದಂತೂ ಬರೋಕ್ಕಾಗಲ್ಲ. ಫುಲ್ಲು ಟಾಪ್ ಫ್ಲೋರ್ಗೆ ಹೋಗ್ಬಿಟ್ಟು ಟಾಪ್ ಡೋರು ತುಂಬ ತುಂಬ ಅಂದರೆ ತುಂಬ ವೀಕ್ ಇರುತ್ತೆ ಅಂತೇಳಿ ಸರ್ ಟಾಪ್ ಡೋರ್ನ ಹೊಡೆಯೋಕೆ ಟ್ರೈ ಮಾಡಿದ್ರು. ಕೊನೆಗೆ ಅದು ಓಪನ್ ಆಯಿತು. ನಾನು ವಿಡಿಯೋ ಫೋಟೋಸ್ನೆಲ್ಲ ಮಾಡಿದ್ದೀನಿ, ವಿಡಿಯೋ ಮಾಡಿ ಫೋಟೋಸ್ ತೆಗ್ದು ಆ ಹೊಡೆದಂಥ ವ್ಯಕ್ತಿನೂ ನಾನು ಫೋಟೋ ತೆಗ್ದಿದ್ದೀನಿ. ಅದನ್ನೆಲ್ಲ ನಾನು ಪ್ರೆಸ್ನವ್ರಿಗೆ ಈಗ ನಾನು ಸಬ್ಮಿಟ್ ಮಾಡ್ತೀನಿ ಸರ್. ಬಟ್ ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿದೆ ಸರ್, ಹಂಗೆಲ್ಲ ಹೊಡಿಬೇಡ್ರಿ, ದಯವಿಟ್ಟು ಪ್ಲೀಸ್ ಬೇಡ ಅಂದರೆ ಸರ್. ಅವ್ರ ಆ್ಯಸ್ ಎ ಅವ್ರ ಲಾಯರ್ ಹೇಳಿದಾರಂತೆ ಸರ್, ಇದು ಅವ್ರೇನೋ ಅವ್ರ ಮಗಳದು ಅವ್ರ ಅಳಿಯಿಂದೇನೋ ಪ್ರಾಬ್ಲಮ್ ಅಂತೆ, ಅದು ನನಗೂ ಗೊತ್ತಿಲ್ಲ. ಬಟ್ ಇವ್ರು ಹೇಳೋದೇನೋ, ನನ್ನ ಮಗ ಇರೋ ಕಡೆ ನೀನು ಹೋಗಮ್ಮ, ಬಟ್ ನಾನಿರೋ ಕಡೆ ಬಂದು ಟಾರ್ಚರ್ ಕೊಡಬೇಡ ಅಂತಂದರೆ. ಇವರು ಸತತವಾಗಿ ಸುಮಾರು ವರ್ಷಗಳಿಂದ ಟಾರ್ಚರ್ ಕೊಟ್ಟಿದ್ದಾರಂತೆ, ಅದು ನಮಗೆ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ನೋಡಿದಾಗ ಮಟ್ಟಿಗೆ ಸರ್, ನಿನ್ನೆ ನೈಟಿಂದ ಇವತ್ತಿಗೆ ಒಂಥರ ನರ್ಕ